सेकेंड लेसन स्टार्ट सेकेंड लेसन बगे नम एर वीडियो अभी हाकते सो इवती सेकेंड लेसन थर्ड वीडियो अंत ओके थर्ड वीडियो नेक्स्ट मुंदर भगवान स्टडी हमण ना क्ला लास्ट क्लास संस्थे अंतर ऐन मत संस्था उद्देश्य बरत नोड़ता हमी सो अदे रीतिया लास्ट क्लास संस्था उद्देश्य मुख्यवा ना लाभद तृप्ति माराटर बे नावेमी नोड़ी ओके फस्ट संस्था उद्देश्य फस्ट वन लाभद तृप्ति एरने माराटी इष्ट नानी लास्ट क्लास सो इवतु निम्द सेकेंड पॉइंट ऐन माराटे ग्रोथ मैक्सिमाइजेशन अदर मुंदुवरेद भागवन्न नावेनु होगोण ई क्लासल्लि स्टडी माड्ता होगोण ओके इल्लि लास्ट क्लासल्लि माराटवन्न हेच्चिसुवुदु अंद्रे एनु अदन्न यारु नमगे इंट्रोड्यूस माडिद्दारे सो जोतेगे सो अदरल्लि बर्तक्कंत पॉइंट्स गळ बग्गे नावु एनु माड्तीवि स्टडी माड्तीवि सो इवत्तु एनप्पा अंद्रे हेच्चु माराटवन्न समन्वयगोळिसुवुदु अंतकंत मेन टापिक अल्लि अदु एरडने टापिक एरडने पॉइंट अल्लने बरुत्ते माराटे इन मेन पॉइंट ये माराटव समन्वय सो अदर बे नावेवीक हम रैशनलाइजेशन ऑफ सेल्स मैक्सिमाइजेशन माराट्र कंपनी ऐन उपयोग आगते ओके समन्वय नाती कंपनी बेवण साधे फस्ट माराटवे सो माराटवेफिट्स आगते उपयोग आगते सो अदर बे नावेमती क्लास यारेनिफिट आगबूद माराटे मैडम माराटे लाभ जास्त आगते अदा अद जो कूड़ा इन हत हलवर अंशन ಒಬ್ಬ ಉತ್ಪಾದಕನಿಗೆ ಸಹಾಯ ಮಾಡುತ್ತಾ ಹೋಗ್ತವೆ ಆ ಅಂಶಗಳ ಬಗ್ಗೆ ನಾವು ಏನು ಮಾಡಣ ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ ಸೋ ಫಸ್ಟ್ ಪಾಯಿಂಟ್ ನೋಡಿ ಇನ್ಕ್ರೀಸ್ ಇನ್ ಸೇಲ್ಸ್ ಅಂಡ್ ಎಕ್ಸ್‌ಪ್ಯಾನ್ಷನ್ ಇನ್ ಮಾರ್ಕೆಟ್ ಶೇರ್ ಸೋ ಇನ್ಕ್ರೀಸ್ ಇನ್ ಸೇಲ್ಸ್ ಅಂಡ್ ಎಕ್ಸ್‌ಪ್ಯಾನ್ಷನ್ ಇನ್ ಇಟ್ಸ್ ಮಾರ್ಕೆಟ್ ಶೇರ್ ಇಸ್ ಅ ಸೈನ್ ಆಫ್ ಹೆಲ್ದಿ ಗ್ರೋಥ್ ಆಫ್ ಎ ನಾರ್ಮಲ್ ಕಂಪನಿ ಅಂದ್ರೆ ಹೆಚ್ಚು ಮಾರಾಟ ಮತ್ತು ಮಾರುಕಟ್ಟೆಯಲ್ಲಿ ವಿಸ್ತರಣೆಯು ಸಾಮಾನ್ಯ ಕಂಪನಿಯ ಉತ್ತಮ ಬೆಳವಣಿಗೆಗೆ ಒಂದು ಏನಾಗುತ್ತೆ ಮಾದರಿ ಆಗುತ್ತೆ ಅಂತ ಹೇಳಬಹುದು ಈಗ ಒಂದು ಸಾಮಾನ್ಯ ಕಂಪನಿ ಇದೆ ನಾರ್ಮಲ್ ಕಂಪನಿ ಇದೆ ಆ ಕಂಪನಿಯ ಬೆಳವಣಿಗೆಗೆ ಯಾವ ಸಹಾಯ ಮಾಡುತ್ತೆ ಅಂದ್ರೆ ಹೆಚ್ಚು ಮಾರಾಟ ಏನು ಮಾಡ್ತೀವಲ್ಲ ಅದು ನಮಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಹೋಗುತ್ತೆ ಜೊತೆಗೆ ಮತ್ತು ಮಾರುಕಟ್ಟೆ ನಾವು ಏನು ಮಾಡಬಹುದು ವಿಸ್ತರಣೆ ಮಾಡ್ತಾ ಹೋಗಬಹುದು ಈಗ ನೋಡಿ ನಿಮಗೆ ಲಾಸ್ಟ್ ಕ್ಲಾಸಲ್ಲೇ ಹೇಳಿದೆ ನಮಗೆ ಪ್ರಾಫಿಟ್ ಹೆಚ್ಚು ಬರೋದು ಇಂಪಾರ್ಟೆಂಟ್ ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾವು ಸೇಲ್ಸ್ ಜಾಸ್ತಿ ಮಾಡಬೇಕು ಸೇಲ್ಸ್ ಜಾಸ್ತಿ ಮಾಡ್ತಾ ಹೋದ್ರೆ ಏನಾಗುತ್ತೆ ಹೇಳಿ ಗ್ರಾಹಕರು ಏನಾಗ್ತಾರೆ ನಮಗೆ ಜಾಸ್ತಿ ಆಗ್ತಾ ಹೋಗ್ತಾರೆ ಹೌದಾ ಗ್ರಾಹಕರು ಜಾಸ್ತಿ ಆದಾಗ ಏನಾಗುತ್ತೆ ನಮಗೆ ಪ್ರಾಫಿಟ್ ಜಾಸ್ತಿ ಬರ್ತಾ ಹೋಗುತ್ತೆ ಸೋ ಹಾಗಾಗಿ ಫಸ್ಟ್ ನಾವು ಪ್ರಾಫಿಟ್ ಇಂಪಾರ್ಟೆನ್ಸ್ ಕೊಡಬೇಕು ಫಸ್ಟ್ ನಮ್ಮ ಇಂಪಾರ್ಟೆನ್ಸ್ ಏನಾಗಬೇಕು ಸೇಲ್ಸ್ ಕಡೆ ಇದೆ ना हेच्चेच्चे सेल्स माड्ता होगोदरिंद प्रॉफिट नमगे तिळिदेने नमगे एनागुत्ते प्रॉफिट इंक्रीज आग्ता होगुत्ते सो हागागि ओब्ब उत्पादकर मूल उद्देश एनप्प अंतंद्रे प्रॉफिट जास्ति माडबेकु बट अदेनागिरबेकंद्रे अदक्किन बिफोर सेल्स नावु एनु माडबेकु जास्ति माडबेकु निमगे ओंदु बेस्ट एग्जांपल अन्नु आल्रेडी कोट्टिद्दीनि ना जियो फोन अंत हेळबहुदु आयता अथवा जियो सिम जियो सिम अवरु फस्ट इयर प्रॉफिट तगोळ्ळ इल्ल अवरु ओंदु वर्ष एनु माडलिल्ल प्रॉफिट अन्नु अर्न माडले इल्ल आफ्टर वन इयर अल्ली एनु माड्रु हेच्चेच्चु प्रॉफिट अन्नु अर्न माड्ता होग्रु याके अल्ली एनागिद्रु अवरिगे ग्राहकर संख्ये जास्ति इत्तु हौदा यावाग ग्राहकर संख्ये जास्ति आयतल्ल आटोमेटिक आगि प्रॉफिट एनागता बंतु जास्ति आगता बंतु अर्थ आयता फस्ट नावु एनु माड्बेकु प्रैस लेवल अन्नु कडिमे माड्बेकु प्रैस लेवल अन्नु कडिमे माडि हेच्चेच्चु जनगळिगे नावु एनु माड्बेकु ಮಾರಾಟ ಮಾಡಬೇಕು ಅವ ಹೆಚ್ಚೆಚ್ಚು ಜನಗಳ ಅಥವಾ ಹೆಚ್ಚೆಚ್ಚು ಗ್ರಾಹಕರು ನಮ್ಮ ಕಡೆ ಫಸ್ಟ್ ನ ಸೆಲ್ಸ್ಕೋಬೇಕು ಜೊತೆಗೆ ಹೆಚ್ಚೆಚ್ಚು ಜನಗಳು ನಮಗೆ ಅಡಾಪ್ಟ್ ಆಗೋ ಹಾಗೆ ಅಂದ್ರೆ ನಮ್ಮ ಒಂದು ಪ್ರಾಡಕ್ಟ್ ಗೆ ಅಡಾಪ್ಟ್ ಆಗೋಗಿ ನಾವು ಏನು ಮಾಡಬೇಕು ಅವರ ಒಂದು ಮೆಂಟಾಲಿಟಿ ಅನ್ನು ಕ್ರಿಯೇಟ್ ಮಾಡಬೇಕು ಸೋ ಅವ ಕ್ರಿಯೇಟ್ ಮಾಡಬೇಕಂದ್ರೆ ಪ್ರೈಸ್ ಅನ್ನು ಕಡಿಮೆ ಮಾಡಬೇಕು ಗೆಟ್ ಒನ್ ಬೈ ಒನ್ ಗೆಟ್ ಒನ್ ಆಫರ್ ಇಡಬೇಕು ಅಂದ್ರೆ ಒಂದಕ್ಕೆ ಒಂದು
ಹೌದಾ ಜೊತೆಗೆ ಏನೇನು ಹೆಚ್ಚು ಹೆಚ್ಚು ಅಡ್ವರ್ಟೈಸ್ಮೆಂಟ್ ಗಳನ್ನು ಕೊಡಬೇಕು ಓಕೆ ನೆಕ್ಸ್ಟ್ ಏನು ಡಿಸ್ಕೌಂಟ್ ಗಳನ್ನು ಮಾಡಬೇಕು ಈ ವಸ್ತು ತಗೊಂಡ್ರೆ ಮತ್ತೆ ದೀಪಾವಳಿ ಆಫರ್ಸ್ ಗಳನ್ನು ಮಾಡಬೇಕು ದೀಪಾವಳಿ ಆಫರ್ ದಸರಾ ಆಫರ್ ಸೋ ಹೀಗೆ ಆದಾಗ ಏನಾಗುತ್ತೆ ಹೆಚ್ಚು ಹೆಚ್ಚು ಗ್ರಾಹಕರು ನಮ್ಮ ವಸ್ತುಗಳನ್ನು ಖರೀದಿ ಮಾಡ್ತಾರೆ ಖರೀದಿ ಮಾಡಿ ನಮ್ಮ ವಸ್ತುವಿಗೆ ಅಡಾಪ್ಟ್ ಆಗ್ತಾರೆ ಅದೇ ವಸ್ತುನ ಬಳಸಬೇಕು ಅಂತ ಅವರು ಏನು ಮಾಡ್ತಾರೆ ಯೋಚನೆ ಮಾಡ್ತಾರೆ ಅಂತ ಟೈಮ್ ಅಲ್ಲಿ ನಾವು ಏನು ಮಾಡಬಹುದು ಅಂದ್ರೆ ಒಂದು ಆರ್ತಿಕ ಒಂದು ವರ್ಷ ಬಿಟ್ಟು ನಮ್ಮ ವಸ್ತುವಿನ ಬೆಲೆಯನ್ನ ಇನ್ಕ್ರೀಸ್ ಮಾಡಬಹುದು ಸೋ ಹಾಗೆ ಇನ್ಕ್ರೀಸ್ ಮಾಡಿದಾಗ ಯಾರು ಕೂಡ ನಮ್ಮ ವಸ್ತುನ ಬಿಟ್ಟು ಬೇರೆ ವಸ್ತುಗೆ ಹೋಗಕ್ಕೆ ಏನಾಗಲ್ಲ ಇಷ್ಟಪಡಲ್ಲ ಅದು ಹೋಗಬಹುದು 10% ಮೆಂಬರ್ಸ್ ಏನು ಮಾಡಬಹುದು ಬೇರೆ ವಸ್ತು ಅಂದ್ರೆ ಬೆಲೆ ಜಾಸ್ತಿ ಐತಪ್ಪ ಅಂತ ಬೇರೆ ಕಡೆ ಹೋಗಬಹುದು ಬಟ್ 90% ಮೆಂಬರ್ಸ್ ಏನಂತಾರೆ 90% ಗ್ರಾಹಕರು ಏನಂತಾರೆ ನಮ್ಮ ಪ್ರಾಡಕ್ಟ್ ಅನ್ನೇ ಯೂಸ್ ಮಾಡ್ತಾರೆ ಅವಾಗ ನಾವು ಏನು ಮಾಡಬಹುದು ಪ್ರೈಸ್ ಅನ್ನು ಇನ್ಕ್ರೀಸ್ ಮಾಡಬಹುದು ಗ್ರಾಹಕರು ಆಲ್ರೆಡಿ ಇನ್ಕ್ರೀಸ್ ಆಗಿದ್ದಾರೆ ಸೋ ಪ್ರೈಸ್ ಇನ್ಕ್ರೀಸ್ ಆದ್ರೆ ಆಟೋಮ್ಯಾಟಿಕ್ ಪ್ರಾಫಿಟ್ ಕೂಡ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಓಕೆ ಇದು ಒಂದು ಟೆಕ್ನಿಕ್ ಸೋ ಇನ್ನು ಎರಡನೇ ಯೂನಿಟ್ ಇದರಲ್ಲೇ ಹೇಳಿದ್ರು ಇನ್ನು ಎರಡನೇ ಏನಪ್ಪ ಅಂದ್ರೆ ಮಾರುಕಟ್ಟೆಯನ್ನ ವಿಸ್ತರಣೆ ಮಾಡಬೇಕು ಏನು ಈ ಫಾರ್ ಎಕ್ಸಾಂಪಲ್ ಮೊದಲು ಯಾವುದೋ ಒಂದು ಸೋಪ್ ಅನ್ಕೊಳ್ಳಿ ಯಾವುದೋ ಒಂದು ಸೋಪ್ ನಾವು ಸ್ಟಾರ್ಟ್ ಮಾಡ್ತೀವಿ ಏ ಅಂತಕ್ಕಂಥ ಸೋಪ್ ಸೊ ಇಲ್ಲಿ ನಾನು ಹೇಳಿದ್ದಲ್ಲ ಈ ಎಲ್ಲ ಟೆಕ್ನಿಕ್ಗಳನ್ನ ಯೂಸ್ ಮಾಡಿ ಸೇಲ್ಸ್ ಜಾಸ್ತಿ ಮಾಡಬೇಕು ಸೊ ಸೇಲ್ಸ್ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಾವು ಏನ್ ಮಾಡೋದು ನಮ್ಮ ಕಂಪನಿ ಸಬ್ ಬ್ರಾಂಚ್ ಗಳನ್ನು ಓಪನ್ ಮಾಡಬಹುದು ಹೌದಾ ಏನ್ ಇರುತ್ತೆ ಇಷ್ಟು ಬಿ ಸಿ ಡಿ ಈ ತರ ಸಬ್ ಬ್ರಾಂಚ್ ಗಳನ್ನು ಓಪನ್ ಮಾಡಿದಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ ಸಬ್ ಬ್ರಾಂಚಸ್ ಗಳನ್ನು ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ಏನಾಗುತ್ತೆ ಅವಾಗ ಪ್ರೊಡಕ್ಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಪ್ರೊಡಕ್ಷನ್ ಲೆವೆಲ್ ಇನ್ಕ್ರೀಸ್ ಆದಾಗ ಎಲ್ಲರೂ ನಮ್ಮ ವಸ್ತುಗಳನ್ನು ಖರೀದಿ ಮಾಡ್ತಿರ್ತಾರೆ ಆಲ್ರೆಡಿ ಮಾಡ್ತಿರ್ತಾರೆ ಅವಾಗ ಏನಾಗುತ್ತೆ ಸೇಲ್ಸ್ ಜಾಸ್ತಿ ಆಗುತ್ತೆ ಸೇಲ್ಸ್ ಜಾಸ್ತಿ ಆದರೆ ಆಟೋಮ್ಯಾಟಿಕ್ ಏನಾಗುತ್ತೆ ಪ್ರಾಫಿಟ್ ಕೂಡ ನಮಗೆ ಹೆಚ್ಚಾಗ್ತಾ ಬರುತ್ತೆ ಅಂತ ಹೇಳ್ಬೋದು ಇದು ಕೂಡ ಏನೊಂದು ಟೆಕ್ನಿಕ್ ನಮ್ಮ ಕಂಪನಿಯನ್ನ ಮೇನ್ ಬ್ರಾಂಚ್ ಇದ್ದದನ್ನ ಸಬ್ ಬ್ರಾಂಚ್ ಗಳನ್ನಾಗಿ ಮಾಡಬೇಕಂದ್ರೆ ಫಸ್ಟ್ ಏನಿರಬೇಕು ಅಲ್ಲಿ ಸೇಲ್ಸ್ ಜಾಸ್ತಿ ಇರಬೇಕು ಸೇಲ್ಸ್ ಜಾಸ್ತಿ ಇರಬೇಕಂದ್ರೆ ಆ ಟೆಕ್ನಿಕ್ ಗಳನ್ನ ಉಪಯೋಗ ಮಾಡಬೇಕು ಅರ್ಥ ಆಯ್ತಾ ಇದೆ ಕೂಡ ನಮಗೆ ಏನಾಗುತ್ತೆ ಆಟೋಮ್ಯಾಟಿಕ್ ಆಗಿ ಮಾರುಕಟ್ಟೆ ವಿಸ್ತರಣೆ ಆದಂತೆಲ್ಲ ಪ್ರಾಫಿಟ್ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ ಹೌದಾ ಅವಾಗ ಏನಾಗುತ್ತೆ ಒಬ್ಬ ಉತ್ಪಾದಕನಿಗೆ ತುಂಬಾನೇ ಲಾಭ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಇದು ಫಸ್ಟ್ ಪಾಯಿಂಟ್ ಇನ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದ್ರೆ ಇಟ್ ಇನ್ಕ್ರೀಸಸ್ ದ ಕಾಂಪಿಟೇಟಿವ್ ಎಬಿಲಿಟಿ ಆಫ್ ದ ಫೋರ್ ಅಂಡ್ ಎನ್ಹಾನ್ಸ್ ಇಟ್ಸ್ ಇನ್ಫ್ಲೂಯೆನ್ಸ್ ಇನ್ ದ ಮಾರ್ಕೆಟ್ ಅಂತ ಹೇಳ್ಬೋದು ಅಂದ್ರೆ ಹೆಚ್ಚು ಮಾರಾಟವು ಕಂಪನಿಯ ಸ್ಪರ್ಧಾತ್ಮಕ ಸಾಮರ್ಥ್ಯ ಮತ್ತು ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನ ಹೆಚ್ಚಿಸುತ್ತದೆ ಅಂದ್ರೆ ಯಾವ ಕಂಪನಿಯಲ್ಲಿ ಸೇಲ್ಸ್ ಲೆವೆಲ್ ಜಾಸ್ತಿ ಇರುತ್ತಲ್ಲ ಅಲ್ಲಿ ಏನಾಗುತ್ತೆ ಆ ಕಂಪನಿಯ ಒಂದು ಪ್ರಾಬಲ್ಯ ಪ್ರಾಬಲ್ಯ ಅಂತಂದ್ರೆ ಅದೇನೋ ಒಂದು ಎಬಿಲಿಟಿ ಅಂತ ಹೇಳ್ಬೋದು ಎಬಿಲಿಟಿ ಏನಾಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಸ್ಪರ್ಧಾತ್ಮಕ ಸಮ ಅಂದ್ರೆ ಕಾಂಪಿಟೇಷನ್ ಲೆವೆಲ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ನೋಡಿ ಫಸ್ಟ್ ಒಂದು ಯೋಚನೆ ಮಾಡಿ ನಾವ್ ಯಾವಾಗ ಏನು ನಾವ್ ಯಾವಾಗ ಸೇಲ್ಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತೀವಲ್ಲ ಆ ಸೇಲ್ಸ್ ಜಾಸ್ತಿ ಮಾಡ್ತಾ ಇದೀವಿ ಅಂದ್ರೆ ಅದರರ್ಥ ಏನು ಪ್ರೊಡಕ್ಷನ್ ಲೆವೆಲ್ ಏನಾಗಿರುತ್ತೆ ಜಾಸ್ತಿ ಆಗುತ್ತೆ ಪ್ರೊಡಕ್ಷನ್ ಲೆವೆಲ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ನಿಮಗೆಲ್ಲ ಗೊತ್ತೇ ಇದೆ ಪ್ರೊಡಕ್ಷನ್ ಲೆವೆಲ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಕಾಸ್ಟ್ ಏನಾಗುತ್ತೆ ಕಡಿಮೆ ಆಗುತ್ತೆ ಹೌದಾ ಪ್ರೊಡಕ್ಷನ್ ಲೆವೆಲ್ ಕಡಿಮೆ ಇದ್ದಾಗ ಕಾಸ್ಟ್ ಹೇಗಿರುತ್ತೆ ಹೆಚ್ಚಿರುತ್ತೆ ಓಕೆ ಯಾವಾಗ ಪ್ರೊಡಕ್ಷನ್ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತಲ್ಲ ಅವಾಗ ಕಾಸ್ಟ್ ಏನಾಗುತ್ತೆ ಕಡಿಮೆ ಆಗುತ್ತೆ ಕಾಸ್ಟ್ ಕಡಿಮೆ ಆದಾಗ ನಾವು ಏನ್ ಮಾಡ್ಬೋದು ನಮ್ಮ ಕಾಂಪಿಟೇಟರ್ ಕಾಂಪಿಟೇಷನ್ ಕೊಡ್ಬೋದು ಹೆಂಗಪ್ಪ ಅಂದ್ರೆ ಈಗ ಯಾವುದೋ ಒಬ್ಬ ಫಾರ್ ಎಕ್ಸಾಂಪಲ್ ಎಕ್ಸ್ ಅಂತಕ್ಕಂತ ಒಬ್ಬ ಉತ್ಪಾದಕ ಇದ್ದಾರೆ ಅನ್ಕೊಳ್ಳಿ ನಾವು ವೈ ಅಂತಕ್ಕಂತ ಇದು ನಮ್ಮ ಕಂಪನಿ ಹೆಸರು ವೈ ಇನ್ನೊಬ್ಬ ನಾನು ಯಾರಿದ್ದಾರೆ ಎಕ್ಸ್ ಅಂತ ಇದ್ದಾರೆ ಇವನು ಏನ್ ಮಾಡ್ತಾ ಇದ್ದಾನೆ ಅದೇ ಒಂದು ಸೋಪಿಗೆ ಇವನು 30 ರುಪೀಸ್ ಅನ್ನ ಮಾರಾಟ ಮಾಡ್ತಿದ್ದಾರೆ ಬಟ್ ನಾವೇನ್ ಮಾಡ್ತೀವಿ 25 ರುಪೀಸ್ಗೆ ಅದನ್ನ ಮಾರಾಟ ಮಾಡ್ತೀವಿ ಯಾಕೆಂದ್ರೆ ಇವನ ಉತ್ಪಾದನೆ ಕಡಿಮೆ ಇರುತ್ತೆ ಉತ್ಪಾದನೆ ಕಡಿಮೆ ಇದ್ದಾಗ ಆಟೋಮೆಟಿಕ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಾಗುತ್ತೆ ಜಾಸ್ತಿ ಇರುತ್ತೆ ಅವನು ವೆಚ್ಚ ಜಾಸ್ತಿ ಮಾಡಿರ್ತಾನೆ ಸೊ ಕಾಸ್ಟ್ ಕೂಡ ಏನ್ ಮಾಡ್ತಾರೆ ಹೆಚ್ಚು ಮಾಡ್ತಾರೆ ಬಟ್ ನಾವೇನ್ ಮಾಡ್ತೀವಿ ನಮ್ಮ ಕಂಪನಿಯಲ್ಲಿ ಉತ್ಪಾದನೆ ಮಟ್ಟ ಜಾಸ್ತಿ ಇರುತ್ತೆ ಉತ್ಪಾದನೆ ಮಟ್ಟ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಕಾಸ್ಟ್ ಕೂಡ ಏನಾಗುತ್ತೆ ಕಡಿಮೆ ಆಗುತ್ತೆ ಕಾಸ್ಟ್ ಕಡಿಮೆ ಆದ್ರೆ ಪ್ರೈಸ್ ಕೂಡ ನಾವೇನ್ ಮಾಡ್ಬೋದು ಕಡಿಮೆ ಆಗುತ್ತೆ ಸೊ ಸೇಮ್ ಕ್ವಾಂಟಿಟಿ ಸೇಮ್ ಕ್ವಾಲಿಟಿಗೂ ಕಡಿಮೆ ಬೆಲೆ ಸಿಗ್ತಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಎಲ್ಲಾ ಗ್ರಾಹಕರು ಕೂಡ ಏನ್ ಮಾಡ್ತಾರೆ ನಮ್ಮ ಕಡೆನೆ ಬಂದು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವಾಗ ಏನಾಗುತ್ತೆ ಕಾಂಪಿಟೇಷನ್ ನಾವು
ಏನೋ ನಾವು ಯಾರು ಕೂಡ ಯಾವ ಒಬ್ಬ ನಮ್ಮ ಎದುರಾಳಿ ಉತ್ಪಾದಕನ ಭಯ ಪಡತಕ್ಕಂತ ಒಂದು ಅಗತ್ಯನೇ ಇರಲ್ಲ ಅದ ಇದು ಕೂಡ ನಮಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಜೊತೆಗೆ ನಾವು ಮಾರ್ಕೆಟ್ ಅಲ್ಲಿ ನಮ್ದೇ ಇರತಕ್ಕಂತ ಒಂದು ಪ್ರಾಬಲ್ಯವನ್ನ ನಾವು ಏನು ಮಾಡಬಹುದು ಮುಡಿಸಬಹುದು ಓ ಅಂದ್ರೆ ಈ ವೈ ವಸ್ತು ವೈ ಸೋಪಿನ ಮಾರಾಟಗಾರನಿದ್ದಾರಪ್ಪ ಅವನ ಎದುರು ನಾವು ನಿಲ್ಲಕ್ಕೆ ಆಗಲ್ಲ ಅಂತಕ್ಕಂತ ಒಂದು ಭಯ ನಾವು ಏನು ಮಾಡಬೇಕು ನಮ್ಮ ಎದುರಾಳಿಗಳಿಗೆ ಅಂದ್ರೆ ಎದುರಾಳಿ ಉತ್ಪಾದಕರಿಗೆ ಮುಡಿಸಬೇಕು ಅದೆಲ್ಲ ಸಾಧ್ಯ ಆಗಬೇಕಂದ್ರೆ ಫಸ್ಟ್ ನಾವು ಏನು ಮಾಡಬೇಕು ಸೇಲ್ಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗಬೇಕು ಇದು ಎರಡನೇ ಪಾಯಿಂಟ್ ಓಕೆ ಇನ್ ಥರ್ಡ್ ಪಾಯಿಂಟ್ ಇಟ್ ಹೆಲ್ಪ್ಸ್ ಇನ್ ಎನ್ಹಾನ್ಸಿಂಗ್ ದ ಪ್ರೆಸ್ಟೀಜ್ ಅಂಡ್ ರೆಪ್ಯುಟೇಷನ್ ಆಫ್ ದ ಟಾಪ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಅಂದ್ರೆ ಉನ್ನತ ವ್ಯವಸ್ಥಾಪಕರ ಸ್ಥಾನಮಾನವನ್ನು ಹೆಚ್ಚಿಸಲಿದೆ ಏನಾಗಿದೆ ಸಹಕಾರಿಯಾಗಿದೆ ಜೊತೆಗೆ ಷೇರುದಾರರಿಗೆ ಹೆಚ್ಚಿಗೆ ಲಾಭಾಂಶವನ್ನು ಕೊಡಲು ಮತ್ತು ಕೆಲಸಗಾರರಿಗೆ ಹೆಚ್ಚಿಗೆ ಸಂಬಳವನ್ನು ಕೊಡಲು ಕೂಡ ಇದಾಗಿದೆ ಏನಾಗಿದೆ ಸಹಾಯಕವಾಗಿದೆ ಇಲ್ಲಿ ನೋಡಿ ಇವಾಗ ಒಂದು ಕಂಪನಿ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಅದರ ಕ್ರೆಡಿಟ್ ಎಲ್ಲ ಯಾರಿಗೆ ಹೋಗುತ್ತೆ ಆಟೋಮ್ಯಾಟಿಕ್ ಆಗಿ ಮ್ಯಾನೇಜರ್ಸ್ ಗೆ ಹೋಗುತ್ತೆ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಎಲ್ಲ ಹೇಳಿದ್ದೀನಿ ಮ್ಯಾನೇಜರ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಹೇಳಬೇಕಾದ್ರೆ ಹೌದಾ ಒಂದು ಕಂಪನಿಯ ಏಳಿಗೆ ಆಗಿರ್ಬೋದು ಅಥವಾ ಒಂದು ಕಂಪನಿಯ ಫ್ಲಾಪ್ ಆಗಿರ್ಬೋದು ಎಲ್ಲದೂ ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಹೆಚ್ಚಿನ ಒಂದು ಪ್ರತಿಶತ ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ವ್ಯವಸ್ಥಾಪಕರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಒಂದು ಕಂಪನಿಯಲ್ಲಿ ಸೇಲ್ಸ್ ಜಾಸ್ತಿ ಆಗ್ತಾ ಇದೆ ಪ್ರಾಫಿಟ್ ಜಾಸ್ತಿ ಆಗ್ತಾ ಇದೆ ಆಟೋಮ್ಯಾಟಿಕ್ ಆಗಿ ಏನಾಗುತ್ತೆ ಅಲ್ಲಿ ಮ್ಯಾನೇಜ್ಮೆಂಟ್ ಅಂದ್ರೆ ಮ್ಯಾನೇಜರ್ಗಳ ಮ್ಯಾನೇಜರ್ಸ್ ಒಂದು ಸ್ಥಾನಮಾನದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಇದರಲ್ಲಿ ಏನಾಗುತ್ತೆ ಪ್ರಾಫಿಟ್ ಜಾಸ್ತಿ ಪ್ರೊಡಕ್ಷನ್ ಲೆವೆಲ್ ಜಾಸ್ತಿ ಆದಾಗ ಸೇಲ್ಸ್ ಜಾಸ್ತಿ ಆಗುತ್ತೆ ಸೇಲ್ಸ್ ಜಾಸ್ತಿ ಆದಾಗ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಪ್ರಾಫಿಟ್ ಜಾಸ್ತಿ ಆದಾಗ ಆಟೋಮ್ಯಾಟಿಕ್ ಆಗಿ ಏನಾಗುತ್ತೆ ನಮಗೆ ಅಮೌಂಟ್ ಜಾಸ್ತಿ ಬರ್ತಾ ಹೋಗುತ್ತೆ ಸೋ ಅಮೌಂಟ್ ಜಾಸ್ತಿ ಬರ್ತಿದೆ ಅಪ್ಪ ಅಂತಂದ್ರೆ ಅಟೋಮೆಟಿಕ್ ನಾವು ಏನು ಮಾಡಬಹುದು ಶೇರ್ ಹೋಲ್ಡರ್ಸ್ ಕೂಡ ಹೆಚ್ಚಿನ ಒಂದು ಅಮೌಂಟ್ ಅನ್ನ ಕೊಡಬಹುದು ಜೊತೆಗೆ ಅಲ್ಲಿ ಕೆಲಸ ಮಾಡ್ತಕ್ಕಂತ ಕಾರ್ಮಿಕರು ಕೂಡ ನಾವು ಏನು ಮಾಡಬಹುದು ಹೆಚ್ಚಿನ ಒಂದು ಸಂಬಳವನ್ನ ಕೊಡಬಹುದು ಇನ್ನು ಇನ್ಸೆಂಟಿವ್ಸ್ ಗಳನ್ನ ಕೊಡ್ತಾ ಹೋಗಬಹುದು ಬೋನಸ್ ಗಳನ್ನ ಕೊಡ್ತಾ ಹೋಗಬಹುದು ಹಂಗ ಕೊಟ್ಟಾಗ ಏನಾಗುತ್ತೆ ಸೋ ಫಸ್ಟ್ ನಾವು ಶೇರ್ ಹೋಲ್ಡರ್ಸ್ ಗೆ ಹೆಚ್ಚಿನ ಹಣ ಕೊಟ್ಟಿವಿ ಅಥವಾ ಹೆಚ್ಚಿನ ಲಾಭ ಕೊಟ್ಟಿವಿ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಅಗೇನ್ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡ್ತಾರೆ ಅಥವಾ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಾಗ ಅಗೇನ್ ಏನಾಗುತ್ತೆ ಪ್ರೊಡಕ್ಷನ್ ಲೆವೆಲ್ ಹೆಚ್ಚಾಗುತ್ತೆ ಪ್ರೊಡಕ್ಷನ್ ಲೆವೆಲ್ ಹೆಚ್ಚಾದಾಗ ಸೇಲ್ಸ್ ಹೆಚ್ಚಾಗುತ್ತೆ ಸೇಲ್ಸ್ ಹೆಚ್ಚಾದಾಗ ಪ್ರಾಫಿಟ್ ಹೆಚ್ಚಾಗುತ್ತೆ ಪ್ರಾಫಿಟ್ ಹೆಚ್ಚಾದಾಗ ಅದರ ಮತ್ತೆ ಏನಾಗುತ್ತೆ ನಮ್ಮ ಕಂಪನಿ ಅಭಿವೃದ್ಧಿ ಸಾಗುತ್ತೆ ಎರಡನೇದು ಕಾರ್ಮಿಕರಿಗೆ ನಾವು ಸಂಬಳವನ್ನ ಜಾಸ್ತಿ ಮಾಡಿದಾಗ ಬೋನಸ್ ಗಳನ್ನು ಹೆಚ್ಚೆಚ್ಚು ಕೊಟ್ಟಾಗ ಇನ್ಸೆಂಟಿವ್ಸ್ ಗಳನ್ನ ಹೆಚ್ಚೆಚ್ಚು ಕೊಟ್ಟಾಗ ಎಲ್ಲ ರೀತಿಯಾದಂತಹ ಏನು ವ್ಯವಸ್ಥೆಗಳನ್ನ ಕೊಟ್ಟಾಗ ಸ್ಪೆಸಿಫಿಕ್ಗಳನ್ನ ಕೊಟ್ಟಾಗ ಅವರು ಕೂಡ ಏನ್ ಮಾಡ್ತಾರೆ ತುಂಬಾ ಖುಷಿಯಾಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ತುಂಬಾ ಖುಷಿಯಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದಾಗ ಏನಾಗುತ್ತೆ ಪ್ರೊಡಕ್ಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಆಟೋ ಅಗೇನ್ ಮತ್ತೆ ಪ್ರೊಡಕ್ಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ ನಮ್ಮ ಕಂಪನಿ ಏನಾಗುತ್ತೆ ಅಭಿವೃದ್ಧಿ ಅಂತ ಸಾಗ್ತಾ ಹೋಗುತ್ತೆ ಸೊ ಇದೇನಪ್ಪ ನಿಮ್ಮ ಎರಡನೇ ಪಾಯಿಂಟ್ ಇನ್ ಥರ್ಡ್ ಪಾಯಿಂಟ್ ಓಕೆ ಇದು ಥರ್ಡ್ ಪಾಯಿಂಟ್ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಹೈಯರ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ವುಡ್ ಸಡನ್ಲಿ ಇನ್ಕ್ರೀಸಸ್ ಸೇಲ್ಸ್ ರೆವೆನ್ಯೂ ಆಫ್ ಫರ್ಮ್ ಅಂತ ಹೇಳಿ ಅಂದ್ರೆ ಹೆಚ್ಚಿನ ಜಾಹೀರಾತುಗಳಿಂದ ಮಾರಾಟ ಹೆಚ್ಚಾಗಿ ಅಧಿಕ ಆದಾಯ ಗಳಿಸಲು ಸಾಧ್ಯವಾಗುತ್ತದೆ ನಾನು ನಿಮಗೊಂದು ಹೇಳಿದ್ದೀನಿ ಮಾರಾಟದ ತಂತ್ರಗಳಲ್ಲಿ ಜಾಹೀರಾತು ಅನ್ನೋದು ಕೂಡ ಇಂಪಾರ್ಟೆಂಟ್ ಜಾಹೀರಾತು ನಾವು ಎಷ್ಟು ಹೆಚ್ಚೆಚ್ಚು ಮಾಡ್ತಾ ಅಂದ್ರೆ ಆ ಜಾಹೀರಾತು ಕೂಡ ತುಂಬಾ ಏನಾಗಿರ್ಬೇಕು ಪರಿಣಾಮಕಾರಿ ಆಗಿರ್ತಕ್ಕಂಥ ಜಾಹೀರಾತು ಆಗಿರ್ಬೇಕು ನಾವು ಯಾವುದೇ ಒಂದು ವಸ್ತುವಿಗೆ ಜಾಹೀರಾತು ಕೊಡ್ತಿದ್ದೀವಿ ಅಂದ್ರೆ ಅದಕ್ಕೆ ಸುಟೇಬಲ್ ಆಗಿರ್ಬೇಕು ಅದೇ ರೀತಿ ಪ್ರಭಾವಿ ವ್ಯಕ್ತಿಗಳಿಂದ ನಾವು ಏನ್ ಮಾಡ್ಬೇಕು ಜಾಹೀರಾತುಗಳನ್ನ ಕೊಡಿಸ್ಬೇಕು ಫಾರ್ ಎಕ್ಸಾಂಪಲ್ ಫಿಲ್ಮ್ ಸ್ಟಾರ್ಸ್ ಆಗಿರ್ಬೋದು ಕ್ರಿಕೆಟರ್ಸ್ ಆಗಿರ್ಬೋದು ಸೊ ಇಂಥವ್ರಲ್ಲಿದ್ದ ನಾವು ಹೆಚ್ಚೆಚ್ಚಿಗೆ ಜಾಹೀರಾತು ಕೊಡಿಸಿದಾಗ ಏನಾಗುತ್ತೆ ಅವರ ಒಂದು ಫ್ಯಾನ್ಸ್ ಅಥವಾ ಅವರ ಒಂದು ಅಭಿಮಾನಿಗಳು ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅನ್ನ ಏನ್ ಮಾಡ್ತಾರೆ ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ ಸೊ ಅವರು ಫ್ಯಾನ್ಸ್ ಎಷ್ಟು ಜನ ಇರ್ತಾರಲ್ಲ ಎಷ್ಟು ಯೂಸ್ ಕ್ವಾಂಟಿಟಿ ಇರ್ತಾರಲ್ಲ ಅಷ್ಟೇನಾಗುತ್ತೆ ನಮ್ಮ ಸೇಲ್ಸ್ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಸೇಲ್ಸ್ ಹೆಚ್ಚಾದಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ ಪ್ರಾಫಿಟ್ ಕೂಡ ಹೆಚ್ಚಾಗುತ್ತೆ ಹಂಗಾಗಿ ಅಡ್ವರ್ಟೈಸ್ಮೆಂಟ್ ಎಲ್ಲ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇದು ಒಂದು ಸೇಲ್ಸ್ ಟೆಕ್ನಿಕ್ ಅಥವಾ ಮಾರಾಟ ತಂತ್ರ ಅಂತಾನೆ ಹೇಳ್ಬೋದು ಓಕೆ ನೆಕ್ಸ್ಟ್ ನಮ್ಮ ಮಾರ್ಕೆಟ್ ಪ್ರೈಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಮಾರುಕಟ್ಟೆ ಬೆಲೆಗಳು ಏನಾಗುತ್ತವೆ ಸ್ಥಿರವಾಗಿರ್ತವೆ ಅಂತ ಹೇಳ್ಬೋದು ಇಲ್ಲಿ ಮಾರುಕಟ್ಟೆ ಎಲ್ಲ ಆ ವಸ್ತುವಿನ ಎಲ್ಲ ಬೆಲೆಗಳು ಏನಾಗಿರ್ಬೇಕು ಈಕ್ವಲ್ ಆಗಿರ್ಬೇಕು ಸಮನಾಗಿರ್ಬೇಕು ಸಮನಾಗಿದ್ದಾಗ ಅಷ್ಟೇ ಏನಾಗುತ್ತೆ ಹೆಚ್ಚಿಗೆ ಒಂದು ಪ್ರಾಫಿಟ್ ಅನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ಏನಪ್ಪ ಅಂದ್ರೆ ಡಿಮ್ಯಾಂಡ್ ಅಂಡ್ ಕಾಸ್ಟ್ ಕರ್ವ್ಸ್ ಆಫ್ ದ ಫೋರ್ಮ್ ಆರ್ ಕನ್ವೆನ್ಷನಲ್ ಇನ್ ನೇಚರ್ ಬೇಡಿಕೆ ಮತ್ತು ವೆಚ್ಚದ ರೇಖೆಗಳು ಸಾಂಪ್ರದಾಯಿಕವಾಗಿರುತ್ತೆ ನಿಮಗೆ ಗೊತ್ತಿದೆ ಬೇಡಿಕೆ ಅಂದ್ರೆ ಏನು ಪೂರೈಕೆ ಅಂದ್ರೆ ಏನಂತ ಓಕೆ ಬೇಡಿಕೆ ರೇಖೆ ಬಗ್ಗೆ ಕೂಡ ಗೊತ್ತು ಪೂರೈಕೆ ರೇಖೆ ಬಗ್ಗೆ ಕೂಡ ಗೊತ್ತು ನಾನು ಇವಾಗ ಒಂದು ಡಯಾಗ್ರಾಮ್ ಹಾಕಿ ಅದನ್ನ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನೋಡಿ ಇದು ಬೇಡಿಕೆ ರೇಖೆ ಹೌದಾ ಸೊ ಇದು ಏನಪ್ಪಾ ಅಂದ್ರೆ ಪೂರೈಕೆ ರೇಖೆ
ಬೇಡಿಕೆ ರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಪೂರೈಕೆ ರೇಖೆ ಯಾವಾಗ ಏನಾಗುತ್ತೆ ಎಡದಿಂದ ಬಲಕ್ಕೆ ಏರುಮುಖವಾಗಿರುತ್ತೆ ಇದು ಇನ್ಕ್ರೀಸ್ ಇದು ಡಿಕ್ರೀಸ್ ಹೌದಾ ಇದು ನಿಮಗೆ ಗೊತ್ತಿದೆ ಸೋ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಏನಾಗುತ್ತೆ ಸಾಂಪ್ರದಾಯಿಕ ಅಂದ್ರೆ ಇಲ್ಲಿ ಕೂಡ ಅಷ್ಟೇ ಯಾವಾಗ ಬೆಲೆ ಹೆಚ್ಚಾಗುತ್ತೆ ಅವಾಗ ಬೇಡಿಕೆ ಏನಾಗುತ್ತೆ ಕಡಿಮೆ ಆಗುತ್ತೆ ಓಕೆ ಯಾವಾಗ ಬೆಲೆ ಹೆಚ್ಚಾಗುತ್ತೆ ಅವಾಗ ಬೇಡಿಕೆ ಏನಾಗುತ್ತೆ ಕಡಿಮೆ ಆಗುತ್ತೆ ಯಾವಾಗ ಬೆಲೆ ಕಡಿಮೆ ಆಗುತ್ತೆ ಅವಾಗ ಬೇಡಿಕೆ ಏನಾಗುತ್ತೆ ಹೆಚ್ಚಾಗುತ್ತೆ ಸೋ ಇಲ್ಲಿ ಅಷ್ಟೇ ಯಾವಾಗ ಬೆಲೆಗಳು ಹೆಚ್ಚಾಗ್ತವಲ್ಲ ಅವಾಗ ಉತ್ಪಾದಕರು ಪೂರೈಕೆ ಏನು ಮಾಡ್ತಾರೆ ಹೆಚ್ಚು ಮಾಡ್ತಾರೆ ಯಾವಾಗ ವಸ್ತುವಿನ ಬೆಲೆಗಳು ಕಡಿಮೆ ಆದಾಗ ಉತ್ಪಾದಕರು ಪೂರೈಕೆ ಏನು ಮಾಡ್ತಾ ಹೋಗ್ತಾರೆ ಕಡಿಮೆ ಮಾಡ್ತಾ ಹೋಗ್ತಾರೆ ಸೋ ಇಲ್ಲಿ ಕೂಡ ಅಷ್ಟೇ ಬೇಡಿಕೆ ರೇಖೆಗಳು ಮತ್ತು ಪೂರೈಕೆ ರೇಖೆಗಳು ಸಾಂಪ್ರದಾಯಿಕವಾಗಿರುತ್ತವೆ ಸಾಂಪ್ರದಾಯಿಕ ಅಂದ್ರೆ ನಾವು ಲಾಸ್ ನೋಡ್ತಾ ಹೋಗ್ತೀವಿ ಸಪ್ಲೈ ಆಫ್ ಏನು ಲಾ ಆಫ್ ಡಿಮ್ಯಾಂಡ್ ಲಾ ಆಫ್ ಸಪ್ಲೈ ಹೇಗೆ ಇರುತ್ತೆ ಇದೆ ರೀತಿ ಇರುತ್ತೆ ಓಕೆ ಎರಡರಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಎರಡರಿಂದ ಬಲಕ್ಕೆ ಏರಿಕೆ ರೂಪದಲ್ಲಿ ಇರುತ್ತೆ ಇದೆ ರೀತಿ ಆಗಿರತಕ್ಕಂತ ಏನಿರುತ್ತೆ ಒಂದು ಬೇಡಿಕೆ ರೇಖೆಗಳು ಇಳಿತಾ ಹೋಗುತ್ತೆ ಅಂತ ಹೇಳಬಹುದು ಓಕೆ ಸೋ ಇಲ್ಲಿ ಏನಾಯ್ತು ನಿಮ್ಮ ಸೆಕೆಂಡ್ ಪಾಯಿಂಟ್ ಕ್ಲೋಸ್ ಆಯ್ತು ಮಾರಾಟವನ್ನ ಹೆಚ್ಚಿಸುವುದು ಸೋ ನಾನು ನಾಳೆ ಕ್ಲಾಸ್ ಅಲ್ಲಿ ಏನು ಮಾಡ್ತೀನಪ್ಪ ಅಂತ ಥರ್ಡ್ ಒನ್ ಬೆಳವಣಿಗೆಯನ್ನ ಹೆಚ್ಚಿಸುವುದು ಅದರ ಬಗ್ಗೆ ನಾನು ಏನು ಮಾಡ್ತೀನಿ ನಿಮಗೆ ಹೇಳ್ತಾ ಹೋಗ್ತೀನಿ ಇದನ್ನು ನಾನು ನಿಮಗೆ ನೋಟ್ಸ್ ಅನ್ನು ಅಲ್ಲದೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹಾಕಿದ್ದೀನಿ ಸೋ ಕನ್ನಡ ಮೀಡಿಯಂ ಅಲ್ಲಿ ನಾನು ಏನು ಮಾಡ್ತೀನಿ ಯೂಟ್ಯೂಬ್ ನೆಕ್ಸ್ಟ್ ಇದನ್ನ ಈ ಒಂದು ವಿಡಿಯೋ ಹಾಕಿದ ತಕ್ಷಣ ನಾನು ಈ ನೋಟ್ಸ್ ಅನ್ನು ಏನು ಮಾಡ್ತೀನಿ ನಿಮಗೆ